सब्सक्राइब आगे नम चैनल गे होसा वीडियोस का गी बेल आइकन अनु क्लिक माड़ी। हाय फ्रेंड्स एल्लरिगू नमस्कार लक्ष्मी पाकशाले कार्यक्रम के स्वागत। इवत्तिन दिन नानु ईरुळ्ळी पकोड़ा माड़ोदु यव रीति अंत तोरिस्ता इदीनि। तुंबा अंद्रे तुंबा चेन्नागिरुत्ते टेस्ट। ई लॉकडाउन टाइम नल्ली फ्रेंड्स नावु ಒಂದು 5 ರಿಂದ 10 ನಿಮಿಷಗಳಲ್ಲಿ ದಿಢೀರಾಗಿ ಈ ಸ್ನ್ಯಾಕ್ಸ್ ನ ರೆಡಿ ಮಾಡ್ಕೊಳ್ಳಬಹುದು। ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ। ಯಾವಾಗಲೂ ನೀವು ಪಕೋಡಾ ಮಾಡಿದಾಗ ಫೇಲ್ ಆಗಿದ್ರೆ ಖಂಡಿತ ಈ ವಿಡಿಯೋ ನೋಡಿ ಒಂದಸಲ ಟ್ರೈ ಮಾಡಿ ನೋಡಿ, ಖಂಡಿತ ಸಕತ್ತಾಗಿ ಬರುತ್ತೆ। ಬನ್ನಿ ಹಾಗಿದ್ರೆ ಈ ಈರುಳ್ಳಿ ಪಕೋಡಾ ಮಾಡೋದು ಯಾವ ರೀತಿ ಅಂತ ನೋಡೋಣ। ಮೊದಲಿಗೆ ನಾನು ಇಲ್ಲಿ ಒಂದು 2 ಕಪ್ ಅಷ್ಟು ಹಸಿ ಬೇಳೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಬಜಿ ಮಾಡೋ ಹಿಟ್ಟು। ಇದಕ್ಕೆ ಈಗ ಒಂದು 4 ರಿಂದ 5 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ। ನಂತರ ಒಂದು 4 ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕೊಳ್ಳಬೇಕು। ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಆಗಿನೇ ಹಾಕೊಳ್ಳಬೇಕಾಗುತ್ತೆ। ಅದಾದ ನಂತರ ಇದಕ್ಕೆ ಈಗ ಒಂದು 1/2 ಟೀಸ್ಪೂನ್ ಅಷ್ಟು ಅಜವಾಯಿನ ಓಂಕಾಳ ಅಂತಾರೆ, ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ। ಅದಾದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೈಯಿಂದನೇ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ, ಫ್ರೆಶ್ ಆಗಿರೋದನ್ನ ಬಳಸಿ। ಅದಾದ ನಂತರ ಒಂದು ಸ್ವಲ್ಪ ಪುದಿನ ಸೊಪ್ಪು ಹಾಕೊಳ್ಳಿ, ಫ್ರೆಶ್ ಆಗಿರೋದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ। ನಂತರ ಇದನ್ನ ಈಗ ಒಂದ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಸಾಲ್ಟ್ ಕೊನೆದಾಗಿ ಹಾಕೊಳ್ಳಬೇಕಾಗುತ್ತೆ, ಮೊದಲಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಓಕೆ ನೋಡಿ, ಈಗ ನಾನು ಇಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಇದಕ್ಕೆ ಈಗ ನೀರು ಸೇರಿಸ್ಕೊಂಡ್ಬಿಟ್ಟು ಕಲಸ್ಕೊಳ್ಳೋಣ ಹಿಟ್ಟನ್ನ। ಏಕದಂ ಒಮ್ಮೆ ಹಾಕೊಳ್ಳಬಾರದು ನೀರನ್ನ, ಸೋ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಹಿಟ್ಟಿನ ಅಳತೆನ। ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ। ಈ ಟೈಮ್ನಲ್ಲಿ ಉಪ್ಪು ಸೇರಿಸ್ಕೊಂಡ ನಂತರ ನೋಡಿ ಇದನ್ನ ಈಗ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಅದಾದ ನಂತರ ಇದಕ್ಕೆ ಈಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಹಿಟ್ಟನ್ನ ಕಲಸ್ಕೊಳ್ಳಬೇಕು। ಕೊನೆಯದಾಗಿ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡಾ ಹಾಕೊಳ್ಳಿ, ಅಡಿಗೆ ಸೋಡಾನ ಲಾಸ್ಟಿಗೆ ಹಾಕೊಳ್ಳಬೇಕು, ಮೊದಲಿಗೆ ಹಾಕೊಳ್ಳಬಾರದು। ನೀಟಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಓಕೆ ನೋಡಿ, ಈಗ ನಾನು ಇಲ್ಲಿ ಈ ರೀತಿಯಾಗಿ ಕಲಸಿಬಿಟ್ಟು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ಇದನ್ನ ಈಗ ಒಂದು ಸ್ವಲ್ಪ ಎಣ್ಣೆ ಕಾಯೋವರೆಗೂ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ, ಒಂದು 2 ರಿಂದ 3 ನಿಮಿಷದವರೆಗೂ। ನಂತರ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ। ಕಾದಿರುವಂತಹ ಎಣ್ಣೆನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರೆಡಿ ಮಾಡಿದಂತಹ ಬಜ್ಜಿ ಹಿಟ್ಟಿಗೆ ಹಾಕೊಳ್ಳೋಣ। ಹಿಟ್ಟಿಗೆ ಬಿಸಿ ಬಿಸಿ ಎಣ್ಣೆ ಸೇರಿಸ್ಕೊಂಡ ನಂತರ ನೋಡಿ ಒಂದ್ಸಲ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ। ಅದಾದ ನಂತರ ಪಕೋಡ ಹಾಕೊಳ್ಳೋಣ, ಕೈಯಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ತೆಗೆದುಕೊಂಡ್ಬಿಟ್ಟು ಪಕೋಡನ ಬಿಟ್ಕೊಳ್ಬೇಕು। ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಬಿಟ್ಕೊಳ್ಳಿ, ಹುಷಾರು, ಎಣ್ಣೆ ತುಂಬ ಕಾಯ್ದಿರುತ್ತೆ, ಸೊ ನೋಡ್ಕೊಂಡು ಬಿಟ್ಕೊಳ್ಳಿ। ಓಕೆ ನೋಡಿ, ಇವಾಗ ಪಕೋಡ ಇಲ್ಲಿ ಚೆನ್ನಾಗಿ ಫ್ರೈ ಆಗಿ ಆಗ್ತಾ ಇದೆ। ಇದನ್ನ ಇವಾಗ ಟರ್ನ್ ಮಾಡ್ಕೊಳ್ಳೋಣ। ತುಂಬ ಸಕತ್ತಾಗಿರುತ್ತೆ ಫ್ರೆಂಡ್ಸ್, ಬಿಸಿ ಬಿಸಿ ರೈಸ್ ಸಾಂಬಾರ್ ಜೊತೆನಲ್ಲಿ ಈ ಥರ ಪಕೋಡ ಮಾಡ್ಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ। ಅದಲ್ಲದೆ ಈವ್ನಿಂಗ್ ಟೈಮ್ನಲ್ಲಿ ಸ್ನ್ಯಾಕ್ಸ್ ಥರನೂ ಕೂಡ ನಾವು ಈ ರೆಸಿಪಿನ ಟ್ರೈ ಮಾಡಬಹುದು, ಆರಾಮಾಗಿ ಬ್ಯಾಚುಲರ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ರೆಸಿಪಿ। ಓಕೆ ನೋಡಿ, ಇವಾಗ ಪಕೋಡ ಇಲ್ಲಿ ಕಲರ್ ಚೇಂಜ್ ಆಗಿಬಿಟ್ಟು ರೆಡಿಯಾಗಿದೆ, ಇದನ್ನು ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ। ಇದೇ ಥರ ಉಳಿದಿರುವಂತಹ ಎಲ್ಲ ಪಕೋಡಗಳನ್ನು ಕೂಡ ಫ್ರೈ ಮಾಡ್ಕೊಳ್ಳಿ।
ವಾವ್ ನೋಡಿ ಇವಾಗ ರುಚಿಕರವಾದಂತಹ ಬಿಸಿ ಬಿಸಿ ಈರುಳ್ಳಿ ಪಕೋಡ ಇಲ್ಲಿ ರೆಡಿಯಾಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಇನ್ಸ್ಟೆಂಟ್ ಆಗಿ ತುಂಬ ದಿಢೀರಾಗಿ ಈರುಳ್ಳಿ ಪಕೋಡ ಮಾಡ್ಕೊಳ್ಳೋದಂತ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈ ರೆಸಿಪಿಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್.